ಸೂಪರ್ಸ್ಟಾರ್ ರಜನಿಕಾಂತ್ ಅವರು ಇವತ್ತು ಜಯನಗರದಲ್ಲಿರುವಂತಹ ಬಿಎಂಟಿಸಿ ಘಟಕ 4ಗೆ ಬಂದು ಭೇಟಿ ನೀಡಿರುವಂತದ್ದು, ಜೊತೆಗೆ ಇಲ್ಲಿನ ಕಂಡಕ್ಟರ್ಸ್ ಮತ್ತೆ ನೌಕರರಿಗೆ ಇದೊಂದು ರೀತಿ ಸರ್ಪ್ರೈಸ್ ವಿಸಿಟ್ ಅಂತಾನೆ ಹೇಳ್ಬೋದು. ಜೊತೆಗೆ ಇಲ್ಲಿ ರಜನಿಕಾಂತ್ ಅವ್ರ ಜೊತೆಗೆ ಸಾಕಷ್ಟು ಜನ ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಂಡಿದ್ದಾರೆ. ಸದ್ಯಕ್ಕೆ ನಾನು ಇಲ್ಲಿರುವಂತಹ ಮ್ಯಾನೇಜರ್ ರವೀಂದ್ರ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಂದ್ರೆ ಬಂದ ತಕ್ಷಣ ಯಾವ ರೀತಿ ಅವರು ಏನು ಮ್ಯಾನೇಜರ್ ಆದಂತಹ ರವೀಂದ್ರ ಅವ್ರನ್ನೇ ಫಸ್ಟ್ ಮಾತಾಡಿಸಿದಂತೆ. ಸರ್, ಏನ್ ಮಾತಾಡಿದ್ರು ಸರ್? ಅವರು ಒಳಗಡೆ ಬಂದ್ರು, ನಮ್ಮ ಸೆಕ್ಯೂರಿಟಿ ಗಾರ್ಡ್ ಬಂದಿದ್ದಾರೆ ಅಂತ ಹೇಳಿದ್ರು. ಬಂದು ಅವರು ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಆಶ್ಚರ್ಯ ಜೊತೆಗೆ ಸಂತೋಷನಾಯಿತು. ಇಷ್ಟು ದೊಡ್ಡ ವ್ಯಕ್ತಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದ್ರು, ಕೆಳಗಡೆ ಒಂದು ತಮ್ಮ ಮೊದಲನೇ ಸ್ಥಾನನ ಮರ್ತಿಲ್ವಲ್ಲ ಅನ್ನೋದೊಂದು ಸಂತೋಷ. ಅವ್ರು ಬಂದರು, ಇಷ್ಟೇ ಹೇಳಿದ್ದು, ನಾನು ವರ್ಕ್ ಪ್ಲೇಸ್ ನೋಡಕ್ಕೆ ಬಂದಿದ್ದೆ ಅಷ್ಟೇ ಹೇಳಿದ್ದು ಹೊರತು ಬೇರೆ ಏನು ನೋಡಲಿಲ್ಲ. ಅವ್ರು ನೋಡಿ ಒಳಗಡೆ ಎಲ್ಲರ ಜೊತೆ ಸಂತೋಷವಾಗಿ ಫೋಟೋಸ್ ತಗೊಂಡ್ರು, ಎಲ್ಲರೂ ಸಂತೋಷವಾಗಿದ್ರು. ನನಗೇನಂದರೆ ಒಂದೇ, ಅಷ್ಟು ಉತ್ತುಂಗಕ್ಕೆ ಏರಿದ್ರು ಸಹಿತ ಸಾಮಾನ್ಯ ಮನುಷ್ಯರಾಗಿ ಕಾಣಿಸೋದು ಭಾಳ ಸರಳ. ಅಂತ ಸರಳ ಜೀವಿಗಳಿಗೆ ನಾವು ನಿಜವಾಗ್ಲು ಕೃತಜ್ಞತೆ ಸಲ್ಲಿಸಬೇಕು. ನಾವು ಇಷ್ಟು ಮಾತ್ರ ಹೇಳಕ್ ಬರ್ತೀವಿ ಸರ್. ಅಂದ್ರೆ ಅವರು ಕಂಡಕ್ಟರ್ ಆದಂತಹ ದಿನಗಳನ್ನ ಏನಾದ್ರು ಮೆಲ್ಕ ಹಾಕಿದ್ರ? ಇಲ್ಲ ಮೇಡಮ್, ಅದಕ್ಕೆ ಯಾವುದಕ್ಕೂ ಅವಕಾಶ ಆಗ್ಲಿಲ್ಲ. ಯಾಕಂದ್ರೆ ಅವ್ರು ಇದ್ದೇ ಒಂದು 10-15 ಮಿನಿಟ್ಸ್ ನಮ್ಮ ವರ್ಕರ್ಸ್ ಎಲ್ಲ ಸಂತೋಷವಾಗಿದ್ರಲ್ಲ, ಅವ್ರ ಜೊತೆ ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡು ಹೊರಟ್ರು ಮೇಡಮ್. ಅದ್ರ ಬಗ್ಗೆ ಏನು ಮಾಹಿತಿ ಹೇಳಲಿಲ್ಲ. ಅಂದ್ರೆ ನಿಮ್ಮ ಡಿಪೋ ಕಂಡಕ್ಟರ್ಸ್ ಡ್ರೈವರ್ಸ್ ಎಲ್ಲ ಖುಷಿಯಾದ್ರೆ ಸರ್? ಬಹಳ ಬಹಳ ಖುಷಿಯಾಗಿದ್ದಾರೆ ಎಲ್ಲಾರು. ಪ್ರತಿಯೊಂದು ಈಗ ಎಲ್ಲರಿಗೂ ಆಶ್ಚರ್ಯ, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರ್ಯಾರು ಎಲ್ಲ ಪ್ರತಿಯೊಬ್ಬರು ಫೋನ್ ಮಾಡ್ತಾ ಇದಾರೆ, ಏನು 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 ಅಂತ ಹೇಳ್ತಾರೆ. ನಾವು ಎಲ್ಲದಕ್ಕಿಂತ ನಾವು ಸಂತೋಷ ಪಡಬೇಕು. ನಾವು ಇಷ್ಟು ವರ್ಷ ಅಂತ ಉತ್ತುಂಗದಲ್ಲಿರೋ ನಾವು ಮೀಟ್ ಮಾಡೋದೇ ಕಷ್ಟ, ಆದ್ರೂ ಮೀಟ್ ಮಾಡಿದ್ವಿ. ನಾವು ನಿಜವಾಗ್ಲೂ ಯಾರು ಮರೆಯದೇ ಇರೋ ಕ್ಷಣಗಳವು. ಅಂತ ಒಬ್ರು ಸೀನಿಯರ್ ಆಕ್ಟರು, ಮತ್ತೆ ಅವ್ರು ಮಾಡಿದಂತಹ ಕೆಲಸ ಏನಿದೆ, ಡಿಪೋಗೆ ಬಂದು ಒಂದಷ್ಟು ವೀಕ್ಷಣೆಯನ್ನ ಮಾಡ್ತಾರೆ, ಏನ್ ಹೇಳ್ತೀರಾ ಸರ್? ಅಷ್ಟು ದೊಡ್ಡ ವ್ಯಕ್ತಿ ಇಲ್ಲಿಗೆ ಬಂದು ಅಂತ ಸರಳ ಜೀವನ ನಡೆಸ್ತಾ ಇರುವಂತ ಇವರು, ಅಂತ ಸೂಪರ್ ಸ್ಟಾರ್ ಆದ್ರೂ ನಾವು ಮರೆಯಕ್ಕಾಗದೇ ಇರುವಂತದ್ದು. ಯಾವುದೇ ಆದ್ರೂ ಸರಳ ಜೀವಿಗಳನ್ನ ನಾವು ಮರೆಯಕ್ಕಾಗಲ್ಲ. ನಾವು ಯಾವತ್ತು ಅವ್ರಿಗೆ ಚಿರಋಣಿ. ಸರ್, ಅಂದ್ರೆ ಈ ಡಿಪೋ ಮ್ಯಾನೇಜರ್ ಆಗಿದ್ದಾಗಲೇ ರಜನಿಕಾಂತ್ ಅವರು ಈ ಒಂದು ಡಿಪೋಗೆ ಭೇಟಿ ನೀಡಿರುವಂತದ್ದು ನಿಮ್ಗೆ ಯಾವ ರೀತಿ ಖುಷಿ? ನಮಗೆ ತುಂಬಾ ಸಂತೋಷ ಆಗಿದೆ ಮೇಡಮ್, ಜೊತೆಗೆ ನಮ್ ಭಾಗ್ಯನೂ ಅಂತ ಹೇಳ್ಬೋದು. ಇಲ್ಲಿ ಮತ್ತಷ್ಟು ರಜನಿಕಾಂತ್ ಅವ್ರನ್ನ ನೋಡಿ ಅವ್ರ ಜೊತೆ ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಂಡಂತಹ ಒಂದಷ್ಟು ಜನರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನೀವು ಕೂಡ ರಜನಿಕಾಂತ್ ಅವ್ರನ್ನ ನೋಡಿದ್ರ? ಇಲ್ಲ ಮೇಡಮ್, ನಾವು ಬರೋಷ್ಟ್ರೊಳಗೆ ಹೊರಟೋಗಿದ್ರು. ತುಂಬಾ ಖುಷಿ ಆಗ್ತಾ ಇದೆ ನಮ್ಗೀಗ, ಅದು ಯಾವ ರೀತಿ ಅಂತ ಎಕ್ಸ್ಪ್ರೆಷನ್ ಮಾಡಕ್ ಆಗ್ತಾ ಇಲ್ಲ ನಮ್ಗೆ. ನಾವು ಬರೋಷ್ಟ್ರೊಳಗೆ ಹೊರಟೋಗಿದ್ರು, ನಾವು ಡ್ಯೂಟಿ ಮುಗಿಸಿ ಬರೋಷ್ಟ್ರೊಳಗೆ ಹೊರಟೋಗಿದ್ರು. ಹನ್ನೊಂದು 11:45 ಅವಾಗ ಪೀಕ್ ಟವರ್ಸ್ ಅಲ್ಲಿ ಯಾವ ಗಾಡಿನೂ ಇರ್ಲಿಲ್ಲ, ಡಿಪಾರ್ಚರ್ ಯಾವ್ದು ಇರ್ಲಿಲ್ಲ. ಆ ಟೈಮಲ್ಲಿ ಬಂದು ಇಲ್ಲಿ ಸೆಲ್ಫಿ ತೊಗೊಂತಾ ಇದ್ರು ಹೊರಗಡೆ ಬಂದು, ಅವರು ರಾಜ್ ಬಹದ್ದೂರ್ ಅಂತ ಡ್ರೈವರು. ಆಮೇಲೆ ಹೊರಗಡೆ ನಮ್ಮ ಸೆಕ್ಯೂರಿಟಿ ಅವ್ರು ನೋಡಿಕೊಂಡು ರಜನಿಕಾಂತ್ ಸರ್ ಬಂದಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ನಾವು ಹೊರಗಡೆ ಕೆಲಸ ಮಾಡ್ಕೊಂಡಿದ್ವಿ, ಹೊರಗಡೆ ಬಂದು ನೋಡಿದ್ರೆ ಸರ್ ಬಂದು ಇಲ್ಲಿ ಸೆಲ್ಫಿ ತೊಗೊಂಡಿದ್ದಾರೆ ರಜನಿಕಾಂತ್ ಸರ್ ಅವ್ರ ಜೊತೆ ರಾಜ್ ಬಹದ್ದೂರ್ ಅಂತ. ಆಮೇಲೆ ನಾವು ಅವ್ರ ಜೊತೆ ಸೆಲ್ಫಿ ತೊಗೊಂಡು, ಅವಾಗ ಯಾರಿಗೂ ಗೊತ್ತಿರಲಿಲ್ಲ, ಸಾಹೇಬ್ರಿಗೂ ಗೊತ್ತಿರಲಿಲ್ಲ, ಮೆಕ್ಯಾನಿಕ್ ಸ್ಟಾಫ್ ಯಾರಿಗೂ ಗೊತ್ತಿರಲಿಲ್ಲ. ಒಳಗಡೆ ಹಿಂಗೆ ಬಂದು ಹಿಂಗೆ ಹೊಟ್ಟೋಗ್ತಾ ಇದ್ರು ಅವರು, ಕಾರ್ ಇಲ್ಲೇ ನಿಂತಿತ್ತು, ಹೊರಗಡೆ ನಿಂತಿತ್ತು. ಆಮೇಲೆ ನಾವು ಫೋರ್ಸಬಲಿ ಕರ್ಕೊಂಬಂದು, ಇಲ್ಲ ನಮ್ಮ ಸಾಹೇಬ್ರಿದ್ದಾರೆ, ನೀವು ಇಲ್ಲಿ ಕೆಲಸ ಮಾಡಿದ್ದೀರಾ, ಎಲ್ಲರೂ ತುಂಬ ಇದು ಮಾಡ್ತಾರೆ, ಬನ್ನಿ ಸರ, ನಿಮ್ಮ ಅಭಿಮಾನಿಗಳು ಜಾಸ್ತಿ ಜನ ಇದ್ದಾರೆ ಅಂತ ಬಿಟ್ಟು ಒಳಗಡೆ ಕರ್ಕೊಂಡ್ಬಂದು ಎಲ್ಲರ ಜೊತೆಲಿ ಕಾಂಟ್ಯಾಕ್ಟ್ ಮಾಡ್ತೀವಿ, ಫೋಟೋಗಳೆಲ್ಲ ಇಟ್ಕೊಂಡು. ಸರ್, ಅವರು ಎಷ್ಟು ನಿಮಿಷಗಳ ಕಾಲ ಇದ್ರು ಅಂತ? ಒಂದು 15 ನಿಮಿಷ ಇದ್ರು, 15-20 ನಿಮಿಷ ಇದ್ರು. ಏನೇನೇ ಹೇಳಿದ್ರು ಸರ್, ಏನು ಅವ್ರ ಅನುಭವ ಹಂಚಿಕೊಂಡ್ರೆ? ಇದೆಲ್ಲ ಡಿಪೋ ಎಲ್ಲ ನೋಡಿದ್ರು, ಇದು ಕನ್ಸ್ಟ್ರಕ್ಷನ್ ನಡೀತಾ ಇರೋದು ನೋಡಿದ್ರು, ನೋಡಿಕೊಂಡು ಒಂದು ರೌಂಡ್ ಆಗಿದ್ರು, ಮೊದಲು ಹೆಂಗಿದೆಯಲ್ಲ ಹಂಗೆ ಇದೆಯಲ್ಲ ಡಿಪೋ, ಏನು ಚೇಂಜಸ್ ಏನು ಆಗಿಲ್ಲಲ್ಲ ಅಂತ ಬಿಟ್ಟು ಹೇಳಿದ್ರು. ಒಟ್ಟಿನಲ್ಲಿ ನಿಮಗೆ ತುಂಬ ಖುಷಿ ಆಗಿದೆ ನಮಗೆ, ಅಷ್ಟು ಸೂಪರ್ ಸ್ಟಾರ್ ಜೊತೆಲಿ ನಾವು ಸೆಲ್ಫಿಗಳೆಲ್ಲ ಇಟ್ಕೊಂಡ್ರೆ ತುಂಬ ಖುಷಿ ಆಯಿತು. ಸರ್, ನೀವು ಕೂಡ ನೋಡಿದ್ರ ರಜನಿಕಾಂತ್ ಅವ್ರನ್ನ? ಹೌದು ಮೇಡಮ್, ನಾವು ಕೂಡ ನೋಡಿದ್ವಿ ರಜನಿಕಾಂತ್ ಅವ್ರನ್ನ, ಸೆಲ್ಫಿ ತಗೊಂಡಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ, ಎಷ್ಟೊಂದು ಡ್ರೀಮ್ ಇರುತ್ತೆ ಅಂಥ ಸೂಪರ್ ಸ್ಟಾರ್ ಜೊತೆ ನೋಡೋದೇ ಒಂದು ಭಾಗ್ಯ ಅಂಥದ್ರಲ್ಲಿ ಸೆಲ್ಫಿ ಎಲ್ಲ ಕೊಟ್ಟರು, ನಮ್ಮ ಹತ್ರ ಎಲ್ಲ ಮಾತಾಡಿದ್ರು, ಶೇಕ್ ಹ್ಯಾಂಡ್ ಕೊಟ್ಟರು. ಸೊ ಗೂಸ್ಬಂಪ್ಸ್ ಬಂತು. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಅಂತ ಸೀನಿಯರ್ ಆಕ್ಟರು ಇಲ್ಲಿಗೆ ಬಂದು ಜನಗಳ ಜೊತೆ ಸೆಲ್ಫಿಯನ್ನ ತಗೊಳ್ತಾರೆ ಅಂತ ಹೇಗೆ ಸರ್? ಮೇಡಮ್, ನಾವು 5 ವರ್ಷ ಆಯಿತು ನಾನಿಲ್ಲ ಅಪಾಯಿಂಟ್ ಆಗಿ. ಕೆಲವ್ರು ಹೇಳ್ತಿದ್ರು ಈ ಡಿಪೋ ಅಲ್ಲಿ ರಜನಿಕಾಂತ್ ಕೆಲಸ ಮಾಡಿದ್ದಾರೆ ಅಂತ. ಬಟ್ ನಾವು ಕೆಲಸ ಮಾಡಿರ್ತಾರ ಇಲ್ಲೆಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತು ಅವ್ರು ಬಂದು ಹೌದು ನಾನು ಇದ್ದಾಗ ಹೇಗಿತ್ತು ಹಾಗೇ ಇದೆ ಡಿಪೋ ಅಂದಾಗ ನಮಗೆ ಓ ಅವ್ರು ಹೇಳ್ತಿದ್ದಲ್ಲ ನಿಜನೇ, ಅವ್ರು ಇಲ್ಲೇ ಕೆಲಸ ಮಾಡ್ತಿದ್ರೇನೋ ಅಂತ ಅನಿಸಿ ಅವ್ರು ಬಂದರು ಅಂತ ಅಂದಿದ ತಕ್ಷಣ ನಾವು ಅಲ್ಲಿಂದ ಓಡ್ ಬಂದ್ವಿ, ಸೆಲ್ಫಿ ತೊಗೊಂಡ್ವಿ, ಅವ್ರನ್ನ ಒಂದು ಸ್ವಲ್ಪ ಕುಣಿಸಿದ್ವಿ, ಮಾತಾಡಿಸಿದ್ವಿ. ಯಾವಾಗ ಕ್ರೌಡ್ ಜಾಸ್ತಿ ಆಯಿತು ಅವರು ಹೋಗಿಬಿಟ್ರು. ಬಟ್ ತುಂಬ ಖುಷಿ ಆಯಿತು ಮೇಡಮ್, ಸರ್ಪ್ರೈಸ್ ವಿಸಿಟ್. ನಿಮ್ಮನ್ನ ಮಾತಾಡಿಸುವಾಗ ಏನು ಹೇಳಿದ್ರು, ಏನಾದ್ರು ಅವ್ರ ಅನುಭವ ಹಂಚ್ಕೊಂಡ್ರ ಹೇಗೆ? ಏನು ಹಂಚ್ಕೊಂಡಿಲ್ಲ ಮೇಡಮ್, ಶೇಕ್ ಹ್ಯಾಂಡ್ ಕೊಟ್ವಿ, ಶೇಕ್ ಹ್ಯಾಂಡ್ ತಗೊಂಡ್ರು ಅಷ್ಟೇ ಮೇಡಮ್, ಅಷ್ಟೊಂದು ಏನು ಮಾತಾಡಲಿಲ್ಲ. ಬಟ್ ಕನ್ನಡದಲ್ಲಿ ಮಾತಾಡಿದ್ರು ಮೇಡಮ್, ಅದೊಂದು ಖುಷಿ. ಕನ್ನಡದಲ್ಲಿ ಏನು ಮಾತಾಡಿದ್ರು ಸರ್? ಅಂದ್ರೆ ಅದೇ ಇಲ್ಲೇ ಇದ್ದೆ, ಇದೇ ಡಿಪೋಲ್ ಇದ್ದೆ, ಅವಾಗ ಹೇಗಿತ್ತು ಹಾಗೆ ಇದೆ ಅನ್ನೋದನ್ನೆಲ್ಲ ಮಾತಾಡಿದ್ರು ಮೇಡಮ್. ಸರ್, ನೀವು ನೋಡಿದ್ರೆ ಅವಾಗಿಂದ ಸೆಲ್ಫಿ ಒಂದು
ನಾವು ಸೆಲ್ಫಿ ತಗೊಂಡ್ವಿ ಅವನಿಗೆ, ನಮಗೆ ಪರ್ಸನಲ್ ಆಗಿ ಸೆಲ್ಫಿ ತಗೊಳ್ಳೋ ಅವಕಾಶ ಸಿಕ್ತು. ಒಳಗಡೆ ಗೇಟಿಂದ ಎಂಟ್ರಿ ಆಗ್ತಾ ಇದ್ದಂಗೆ ಒಳಗಡೆ ಬಂದ ತಕ್ಷಣ ನಾವು ಅವ್ರು ಮೀಟ್ ಮಾಡಿದ್ವಿ, ಸೆಲ್ಫಿ ತಗೊಂಡ್ವಿ. ತುಂಬ ಖುಷಿ ಆಗ್ತದೆ, ಅವರು ಡಿಪೋದಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನೋದೇ ನಮಗೆ ಹೆಮ್ಮೆ ಪಡುವಂಥದ್ದು. ಗೇಟ್ಗೆ ಎಂಟ್ರಿ ಆಗ ಬರ್ತಾ ಇದ್ದಂಗೆ ನಮಸ್ಕಾರ ಮಾಡಿ ಬಂದರು ಒಳಗಡೆ. ಅವ್ರಿಗೆ ಒಂದು ಅಭಿಮಾನ ಇದೆ, ಈ ಡಿಪೋದಲ್ಲಿ ಕೆಲಸ ಮಾಡಿದೆ ನಾನು ಅಂತ ಅಭಿಮಾನ ಇದೆ. ಒಳಗಡೆ ಬಂದು ಎಲ್ಲರ ಜೊತೆನೂ ಸೇರಿ, ಎಲ್ಲ ಮೆಕ್ಯಾನಿಕ್ ಸ್ಟಾಫ್ ನಮ್ಮ ಸಿಬ್ಬಂದಿಗಳು ಎಲ್ಲರ ಜೊತೆನೂ ಸೇರಿ ಅವರು ಫೋಟೋ ತಗೊಂಡು ಹೋದ್ರು, ಮಾತಾಡ್ಸಿದ್ರು, ತುಂಬ ಹೆಮ್ಮೆ ಆಗಿದೆ. ಥ್ಯಾಂಕ್ ಯು ಮೇಡಮ್. ಸರ್, ಎಷ್ಟು ವರ್ಷದಿಂದ ಅನ್ಕೊಳ್ತಾ ಇದ್ದೀರಾ ನಾನು ರಜಕನಿಕ್ ಅಂತ ಅವ್ರ ಜೊತೆ ಸೆಲ್ಫಿ ತಗೋಬೇಕು ಅಂತ? ಆಗಿರಲ್ಲ, ಬಟ್ ಸಡನ್ ಆಗಿ ಬಂದು ಡ್ರೀಮ್ ಅಂತ ಕಾಣುತ್ತೆ ಮೇಡಮ್. ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಇವಾಗ ಬಂದು ನಮಗೆ ಅನಿರೀಕ್ಷಿತವಾಗಿ ಸಿಗ್ತಲ್ಲ, ಅದೇ ನಮ್ಮ ಸೌಭಾಗ್ಯ ಅಂತ ಕಾಣುತ್ತೆ. ಇದಿಷ್ಟು ಅಂದ್ರೆ ಜಯನಗರದಲ್ಲಿರುವಂತಹ ಬಿಎಂಟಿಸಿ ಘಟಕ 4ರಲ್ಲಿ ರಜನಿಕಾಂತ್ ಅವರು ಬಂದು ಸೆಲ್ಫಿಯನ್ನ ಏನು ಇಲ್ಲಿನ ನೌಕರರಿಗೆ, ಪ್ರಯಾಣಿಕರಿಗೆ, ಸಾರ್ವಜನಿಕರಿಗೆ ಒಂದು ಸೆಲ್ಫಿಯನ್ನ ಕೊಟ್ಟೋಗಿದ್ದಾರೆ. ಆದ್ರೆ ಇಲ್ಲಿರುವಂತಹ ಕಂಡಕ್ಟರ್ಸ್ಗೆ ಸಾಕಷ್ಟು ಒಂದು ಮುಖದಲ್ಲಿ ಮಂದಹಾಸನೆ ಬೀರಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಸುಚಿತ್ರ, ಪವರ್ ಟಿವಿ, ಬೆಂಗಳೂರು.